ಗೈಸ್ ಹೇರ್ ಆಗಿದ್ದೀರಾ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಊರಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಿನ್ನೆ 4 o'clock ಮನೆ ಬಿಟ್ಟಿದ್ದು ಹತ್ರ 4 o'clock to 5-6 ಎಲ್ಲ ಬೆಂಗಳೂರಲ್ಲೇ ಆಗೋಯ್ತು. ಏನಕ್ಕೆಂದರೆ ಊರಿಗೆ ಹೋಗೋರಾಗಲಿ ಬರೋರಾಗಲಿ ಹಂಗೆ ತುಂಬ ಟ್ರಾಫಿಕ್ ಇತ್ತು. ಹತ್ರ ಒಂದು 8-9 ಗಂಟೆಗೆ ಇಲ್ಲಿ ಸೇರ್ಕೊಂಡ್ವಿ. ಸೊ ನನ್ನ ಸುತ್ತಲೂರೆಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಟೊಮ್ಯಾಟೊ ಫಾರ್ಮಿಂಗು. ಹತ್ರ ನಮ್ಮದೇ ಫಾರ್ಮಿಂಗ್ ಅದು. ಹತ್ರ 1.5 acre ಏನೋ ಫಾರ್ಮಿಂಗ್ ಮಾಡಿರೋದು. ಸೊ ಅಷ್ಟು ದಿನ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು. ಮನೆ ತೋರಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ಮನೇದು ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಪೇಂಟ್ ಎಲ್ಲ ಶೀಟ್ ಎಲ್ಲ ಮುಗ್ದೋಯ್ತು ಕನ್ಸ್ಟ್ರಕ್ಷನ್ನು. ನೋಡಿ ನಮ್ಗೆ ಹಿಂಗೆ ಬಂದರೆ ಅಲ್ಲಿ ಅಲ್ಲೊಂದು ಬೋರ್ ಕಾಣಿಸ್ತಿದೆ ನಿಮಗೆ. ಬೋರ್ ಹತ್ರ ಹೋಗಿ ನಾನು ನಿಮಗೆ ಹಿಂಗಿದೆ ಮಧ್ಯಕ್ಕೆ ಆ್ಯಕ್ಚುಲಿ ಮಧ್ಯಕ್ಕೆ ಹಾಕಿದ್ದಾರೆ ಸೈಟ್ ಮಧ್ಯಕ್ಕೆ ಹಾಕಿದ್ದಾರೆ ಬೋರು. ಸೊ ತೋರಿಸ್ತೀನಿ ರೀ ಬೋರ್ ನಿಮಗೆ ನೀರು ಬೋರ್ ಅದು. ನೋಡಿ ಕಾಣ್ತಿದ್ಯಲ್ಲ ನಿಮಗೆ, ನೋಡಿ ಇದು ಬೋರು. ಬೇಕು ಅಂದಾಗ ಅಲ್ಲಿ ಆನ್ ಮಾಡ್ಕೊತಾರೆ ಇಂಜೆಕ್ಷನ್ ಬಾಕ್ಸಲ್ಲಿ. ಆಮೇಲೆ ನೀರು ಬೇಕು ಅಂದಾಗ ಈ ಥರ ಡ್ರಿಪ್ ಪೈಪ್ಸ್ ಎಲ್ಲ ಇರುತ್ತಲ್ಲ, ಡ್ರಿಪ್ ಪೈಪ್ಸಿಂದ ಸಪ್ಲೈ ಮಾಡ್ಕೊಂಡು ವಾಟರ್ನ ಪ್ಲ್ಯಾಂಟ್ಸಿಗೆ ಬಿಡ್ತಾರೆ. ಅದು ಹಿಂಗೆ ಅಂತಂದರೆ ಬೆಳಗ್ಗೆ ಎಷ್ಟು ಚಳಿ ಇರುತ್ತೋ 10:30 ಇಲ್ಲ ಒಂದು 11 o'clock ಆದಮೇಲೆ ಅಷ್ಟೇ ಆಪೋಸಿಟ್. ಅಂದರೆ ಬೆಳಗ್ಗೆ ತುಂಬ ಚಳಿ ಇದ್ರೂ ಇಲ್ಲಿ ಮಧ್ಯಾಹ್ನಕ್ಕೆಲ್ಲ ತುಂಬ ಬಿಸಿಲಾಗಿ ಹೋಗುತ್ತೆ, ಮತ್ತೆ ರಾತ್ರಿ ಒಂದು 5-6 ಗಂಟೆಗೆ ಆಗಿದ ತಕ್ಷಣ ಮತ್ತೆ ಚಳಿ ಶುರುವಾಗುತ್ತೆ ಆ ಥರ ಇಲ್ಲಿ. ಸೊ ನಿಮಗೆ ಈ ಸ್ಮಾಲ್ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ ಕರೆಕ್ಟ್ ಮಾಡ್ಕೊತೀನಿ. ಸೊ ನೀವು ಹಿಂಗೆ ಸಪೋರ್ಟ್ ಮಾಡಿ ಮುಂದೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ನೆಕ್ಸ್ಟ್ ಚೆನ್ನಾಗಿರೋ ವ್ಲಾಗ್ ಬಿಡ್ತೀನಿ. ಥ್ಯಾಂಕ್ ಯು.